ಲೋಕಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಮನೆ ಸೇರಿದಂತಹ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಓಮರ್ ಅಬ್ದುಲ್ಲಾ ಮತ್ತೆ ಯಶಸ್ಸು ಕಂಡಿದ್ದಾರೆ. ಮತ್ತೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗುವಂತಹ ಅವ್ರ ಕನಸು ನನಸಾಗಿದೆ. ತಿಂಗಳ ಹಿಂದಷ್ಟೇ ತಮ್ಮ ರಾಜಕೀಯ ಜೀವನದ ಅತಿ ಹೀನಾಯ ಸೋಲನ್ನು ಅನುಭವಿಸಿದಂತಹ ಓಮರ್ ಅಬ್ದುಲ್ಲಾ ಮತ್ತೆ ಗೆದ್ದು ಬಿಗಿದ್ದಾರೆ. ಜಮ್ಮು ಕಾಶ್ಮೀರದ ಮುಂದಿನ ಸಿಎಂ ಓಮರ್ ಅಬ್ದುಲ್ಲಾ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಮುಖ್ಯಸ್ಥ ಓಮರ್ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಮೈತ್ರಿ 48 ಸೀಟುಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಮತ್ತು ಬಿಜೆಪಿ 29 ಸೀಟುಗಳಲ್ಲಿ ಮುನ್ನಡೆ ಸಾಧಿಸಿದೆ. ಮೆಹಬೂಬಾ ಮುಫ್ತಿ ಅವರ ಪಿಡಿಪಿ ಕೇವಲ 3 ಸೀಟುಗಳಲ್ಲಿ ಮತ್ತು ಇತರರು 8 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆ ಸೋತಿದ್ದಂತಹ ಓಮರ್ ಈಗ ಸ್ಪರ್ಧೆ ಮಾಡಿದಂತಹ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಓಮರ್ ಅಬ್ದುಲ್ಲಾ ಬುದ್ಗಾಮ್ ಮತ್ತು ಗಂದರ್ಬಲ್ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನನ್ನ ಟೋಪಿ ನನ್ನ ವಾನ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದಂಥ ಓಮರ್ ಅಬ್ದುಲ್ಲಾ ಅವ್ರ ಪರ ಕಾಶ್ಮೀರದ ಜನರು ನಿಂತ್ಕೊಂಡಿದ್ದಾರೆ. 16 ವರ್ಷದ ಬಳಿಕ ನಾನು ನಿಮ್ಮ ಬಳಿ ಬಂದಿದ್ದೀನಿ, ನಾನು ನಿಮ್ಮ ಸೇವಕ, ನಿಮ್ಮ ನೌಕರ, ನಿಮ್ಮ ಶಾಸಕನಾಗಿ ನಿಮ್ಮ ಸೇವೆ ಮಾಡುವಂಥ ಮತ್ತೊಂದು ಅವಕಾಶ ನನಗೆ ಕೊಡಿ ಅಂತ ಬೇಡ್ಕೊಂಡಿದ್ದಂಥ ಓಮರ್ ಅಬ್ದುಲ್ಲಾ ಮೇಲೆ ಜನ ತಮ್ಮ ವಿಶ್ವಾಸವನ್ನು ಇರಿಸಿದ್ದಾರೆ. ಅಬ್ದುಲ್ಲಾ ಕುಟುಂಬಕ್ಕೆ 3 ತಲೆಮಾರುಗಳಿಂದ ಗಂದೇರ್ಬಾಲ್ ಕ್ಷೇತ್ರ ಭದ್ರಕೋಟೆಯಾಗಿದೆ. NCP ಸಂಸ್ಥಾಪಕ ಶೇಖ್ ಮೊಹಮ್ಮದ್ ಅಬ್ದುಲ್ಲಾ ಅವರು 1977 ಈ ಕ್ಷೇತ್ರದಲ್ಲಿ ಗೆದ್ದಿದ್ರು. ಅದಾದ ನಂತರ ಅವ್ರ ಮಗ ಫಾರೂಕ್ ಅಬ್ದುಲ್ಲಾ ಅವರು 1983, 1987 ಮತ್ತು 1996 ಜಯ ಗಳಿಸಿದ್ರು. ನಂತರ ಓಮರ್ ಅಬ್ದುಲ್ಲಾ ಅವರು 2008 ಇದೇ ಕ್ಷೇತ್ರದಿಂದ ಗೆದ್ದಿದ್ರು. ಬುದ್ಗಾಮ್ನಲ್ಲಿ ಓಮರ್ ಅಬ್ದುಲ್ಲಾ ಅವರು PDPಯ ಆಗಾ ಸೈಯದ್ ಮುಂತಜಿರ್ ಮೆಹದಿ ಮತ್ತು ಅವಾಮಿ ನ್ಯಾಷನಲ್ ಕಾನ್ಫರೆನ್ಸ್ನ ಅಗಾ ಸೈಯದ್ ಅಹಮದ್ ಮುಸ್ವಿ ಸೇರಿದಂತೆ 7 ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಯಶಸ್ಸು ಕಂಡಿದೆ. ಕಾಶ್ಮೀರದ ಜನರ ನಡುವೆ ರಾಹುಲ್ ಗಾಂಧಿ ಅವರಿಗೆ ಭಾರೀ ಜನಪ್ರಿಯತೆ ಇದೆ ಅನ್ನುವಂಥ ಮಾತು ನಿಜ ಅಂತ ಈಗ ಸಾಬೀತಾಗಿದೆ. ಭಾರತ್ ಜೋಡೋ ಯಾತ್ರೆಯ ಸಮಾರೋಪವನ್ನು ಕೂಡ ರಾಹುಲ್ ಗಾಂಧಿ ಅವರು ಶ್ರೀನಗರದಲ್ಲೇ ಮಾಡಿದ್ದು ಅದಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿತ್ತು. ಆಮೇಲೆಯೂ ಕೂಡ ರಾಹುಲ್ ಗಾಂಧಿ ಅವರು ಕಾಶ್ಮೀರಕ್ಕೆ ಹೋದಾಗಲೆಲ್ಲ ಅವರಿಗೆ ಭಾರೀ ಜನಬೆಂಬಲ ವ್ಯಕ್ತ ಆಗ್ತಿತ್ತು. BJP ಜಮ್ಮುವಿನಲ್ಲಿ ಯಶಸ್ಸು ಕಂಡರೂ ಕೂಡ ಕಾಶ್ಮೀರಿ ಕಣಿವೆಯಲ್ಲಿ ಮತ್ತೆ ನಿರಾಶೆಯನ್ನು ಎದುರಿಸಬೇಕಾಗಿ ಬಂದಿದೆ. Article 370 ರದ್ದತಿಯನ್ನು ಕಾಶ್ಮೀರಿ ಜನ ಒಪ್ಕೊಂಡಿಲ್ಲ ಅಂತ ಚುನಾವಣಾ ಫಲಿತಾಂಶದಿಂದ ತೋರ್ತಾ ಇದೆ. ಫಾರೂಕ್ ಅಬ್ದುಲ್ಲಾ ಕೂಡ ಇದನ್ನೇ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿಕೂಟ ಮುನ್ನಡೆ ಪಡಿತಾ ಇದ್ದಾಗೇನೆ ಮಾಧ್ಯಮದೊಂದಿಗೆ ಮಾತನಾಡಿದ ಫಾರೂಕ್ ಅಬ್ದುಲ್ಲಾ, ಜನರು ತಮ್ಮ ಜನಾದೇಶವನ್ನು ನೀಡಿದ್ದಾರೆ. ಅವರು 2019 August 5 ತೆಗೆದುಕೊಂಡಂಥ ನಿರ್ಧಾರವನ್ನು ಒಪ್ಪೋದಿಲ್ಲ ಅಂತ ಅವರು ಸಾಬೀತುಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಓಮರ್ ಅಬ್ದುಲ್ಲಾ ವಿರುದ್ಧ ಬಾರಾಮುಲ್ಲಾದಿಂದ ಲೋಕಸಭಾ ಚುನಾವಣೆ ಗೆದ್ದಿದ್ದಂಥ ಶೇಖ್ ಅಬ್ದುಲ್ ರಶೀದ್ ಆಲಿಯಾಸ್ ಇಂಜಿನಿಯರ್ ರಶೀದ್ ಪಕ್ಷಕ್ಕೆ ಭಾರೀ ನಿರಾಶೆಯಾಗಿದೆ. ಬಾರಾಮುಲ್ಲಾದಲ್ಲಿ ಇಂಜಿನಿಯರ್ ರಶೀದ್ ಗೆದ್ದರೂ ಕೂಡ ಅಲ್ಲಿನ ಜನರಿಗೆ ಸಂಸದ ಸಿಗೋದಿಲ್ಲ, ಅವ್ರು ಜೈಲಲ್ಲೇ ಇರ್ತಾರೆ, ಹಾಗಾಗಿ ಜನರಿಗೆ ಜನಪ್ರತಿನಿಧಿ ಇಲ್ಲದ ಹಾಗಾಗತ್ತೆ ಅಂತ ಓಮರ್ ಅಬ್ದುಲ್ಲಾ ತಾನು ಸೋತ ಬಳಿಕ ಹೇಳಿದರು. ಅದನ್ನು ಜನ ಅರ್ಥ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜೈಲಿನಿಂದಲೇ ಸ್ಪರ್ಧೆ ಮಾಡಿ 2 ಲಕ್ಷ ಮತಗಳ ಅಂತರದಿಂದ ಓಮರ್ ಅಬ್ದುಲ್ಲಾ ಅವರನ್ನು ಸೋಲಿಸಿದಂಥ ಇಂಜಿನಿಯರ್ ರಶೀದ್ ಈ ಬಾರಿ ಚುನಾವಣಾ ಪ್ರಚಾರಕ್ಕಾಗಿಯೇ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದರೂ ಕೂಡ ಯಾವುದೇ ಪ್ರಭಾವ ಬೀರೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ರಶೀದ್ ಜಾಮೀನು ಬಿಡುಗಡೆ BJPಗೆ ಲಾಭ ಉಂಟು ಮಾಡುವಂತಹ ಉದ್ದೇಶ ಹೊಂದಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಈ ಆರೋಪವನ್ನು ಕಾಶ್ಮೀರಿ ಜನತೆ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ. ಈಗ ಸಾಮಾನ್ಯವಾಗಿ ಜಾಮೀನು ಸಿಗದಂಥ UAP ಅಡಿಯಲ್ಲಿ ಬಂಧಿತ ವ್ಯಕ್ತಿಗೆ ಚುನಾವಣಾ ಪ್ರಚಾರಕ್ಕಾಗಿ ಯಾಕೆ ಜಾಮೀನು ನೀಡಲಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕಾಶ್ಮೀರಿ ಜನತೆ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ 14 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದಂಥ ರಶೀದ್ ಇಂಜಿನಿಯರ್ ಅವರ ಅವಾಮಿ ಇತ್ತೆಹಾದ್ ಪಾರ್ಟಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಸೀಟನ್ನು ಗೆಲ್ಲೋದ್ರಲ್ಲಿ ಯಶಸ್ಸು ಕಂಡಿಲ್ಲ. ಓಮರ್ ಅಬ್ದುಲ್ಲಾ ಜನರ ನಡುವೆ ಬಹಳ ಬೆರೆಯುವಂಥ ಸರಳ ವ್ಯಕ್ತಿತ್ವದ ರಾಜಕಾರಣಿ ಅಲ್ಲ. ಕಾಶ್ಮೀರದಲ್ಲಿ ಹಾಗೂ ಬೆರೆಯೋದು ಸುಲಭ ಕೂಡ ಅಲ್ಲ. ಆದರೂ ಓಮರ್ ಅಬ್ದುಲ್ಲಾ ಹಾಗೂ ಅವ್ರ ತಂದೆ ಜನಸಾಮಾನ್ಯರ ಕೈಗೆ ಸಿಗದೆ ಅರಮನೆಯಲ್ಲಿದ್ದೇ ರಾಜಕಾರಣ ಮಾಡಿಕೊಂಡು ಅಧಿಕಾರ ಅನುಭವಿಸ್ಕೊಂಡು ಬಂದವರು ಅನ್ನುವಂಥ ಇಮೇಜನ್ನು ಹೊಂದಿದ್ದಾರೆ. ಈ ಬಾರಿ ಅದಕ್ಕಾಗಿಯೇ ಓಮರ್ ಜನರೆದುರು ಹೋಗುವಾಗ ತೀರಾ ವಿನೀತರಾಗಿ ನನಗೊಂದು ಅವಕಾಶ ಕೊಡಿ, ನನ್ನ ಗೌರವ ನಿಮ್ಮ ಕೈಯಲ್ಲಿದೆ ಅಂತ ಬೇಡ್ಕೊಂಡಿದ್ರು. ಅದನ್ನು ಜನ ಸ್ವೀಕರಿಸಿದ್ದಾರೆ, ಅವ್ರಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ಅವರೆಷ್ಟು ಜನಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.